ಸೊ ಫಸ್ಟ್ ಟೈಮ್ ನಾನು ಅಪ್ಪು ಸರ್ಗೆ ಕತೆ ಹೇಳಿದಾಗ ಐ ಮೀನ್ ಅನಾನಲ್ಲ ಅರ್ಜುನ್ ಹೇಳಿದಾಗ ಭಾಳ ಖುಷಿಪಟ್ಟರು. ಫಸ್ಟ್ ಒಂದು ಲೈನ್ ಕೇಳಿದ್ರು, ಅದಾದಮೇಲೆ ಅಶ್ವಿನಿ ಮ್ಯಾಮ್ಗೆ ಕತೆ ಹೇಳಕ್ಕೆ ಕೇಳಿದ್ರು, ಅಶ್ವಿನಿ ಮ್ಯಾಮ್ ಮತ್ತು ಅವ್ರ ಬ್ರದರ್ ವಿನಯ್ ಕತೆ ಕೇಳಿದ್ರು, ಅವರು ಭಾಳ ಖುಷಿ ಕೊಟ್ಟರು, ಖುಷಿಪಟ್ಟರು. ಆಮೇಲೆ ವಾಪಸ್ ತಿರ್ಗಾ ಬಂದು ಅಪ್ಪು ಸರ್ಗೆ ಫುಲ್ ನರೇಟ್ ಮಾಡಿದ್ವಿ. ಸೊ ಈ ಪ್ರಾಸೆಸ್ ಎಲ್ಲ ಆದಮೇಲೆ ಅವ್ರು ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ರು, ಲೈಕ್ ಇದೊಂಥರ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಆಮೇಲೆ ಇದು ಮಾಸ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ, ಚಿಕ್ಕ ಮಕ್ಳಿಗೆ ರೀಚ್ ಆಗುತ್ತೆ, ವಯಸ್ಸಾದವ್ರಿಗೆ ರೀಚ್ ಆಗುತ್ತೆ ಅಂದ್ಬಿಟ್ಟು ಭಾಳ ಹಿ ವಾಸ್ ವೆರಿ ಹ್ಯಾಪಿ ಅಬೌಟ್ ದ ಪ್ರಾಜೆಕ್ಟ್ ಕತೆ ಹೇಳಿದಾಗ ನಾವು. ಅಪ್ಪು ಸರ್ ಎರಡು ಸಲ ಸ್ಪಾಟಿಗೆ ಬಂದಿದ್ರು, ಒಂದ್ಸಲಿ ನಾವೊಂದು ಮನೇಲಿ ಶೂಟ್ ಮಾಡ್ತಾ ಇದ್ವಿ ಅವಾಗ ಬಂದಿದ್ರು, ಆಮೇಲೆ ಸೆಕೆಂಡ್ ಟೈಮ್ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಬಂದಿದ್ರು. ಬಂದಾಗೆಲ್ಲ ಸೆಟ್ ಫುಲ್ ಬ್ರೈಟ್ ಆಗಿಬಿಡೋದು, ಎಲ್ಲರಿಗೂ ಫೋಟೋ ಕೊಡೋರು, ಎಲ್ಲರ ಜೊತೆ ಮಾತಾಡೋರು, ಎಲ್ಲರ ಜೊತೆ ಪರ್ಸ್ನಲ್ ಆಗಿ ಇನ್ವಾಲ್ವ್ ಆಗಿ ನಮ್ಮ ಬೇರೆ ಕೋಆರ್ಡಿನೇಟ್ ಜೊತೆ ಎಲ್ಲ ಕೇಳೋರು, ಹೇಗೆ ಅನಿಸ್ತದೆ ನಿಮ್ಮ ಪಾತ್ರ, ನಿಮಗೆ ಇಂಪ್ಯಾಕ್ಟ್ ಅನಿಸ್ತಾ ಇದೆಯಾ, ಯಾವುದಾದ್ರೂ ಲ್ಯಾಗ್ ಅನಿಸ್ತಾ ಇದೆಯಾ, ಈ ಥರ ಇನ್ಪುಟ್ಸ್ ಎಲ್ಲ ಹಲವಾರು ಅಪ್ಪು ಸರ್ ಕೇಳೋರು ಎಲ್ಲ ಆರ್ಟಿಸ್ಟ್ಗೂ. ಆಮೇಲೆ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂನೂ ಯಾವಾಗಲೂ ನೋಡೋರು, ಯಾವುದು ಎಕ್ವಿಪ್ಮೆಂಟ್ ಕಮ್ಮಿ ಆಗಬಾರ್ದು ಅಥವಾ ಕ್ಯಾಮ್ರಾಮ್ಯಾನ್ಗೆ ಏನಾದರೂ ತೊಂದರೆಗಳಾಗಬಾರ್ದು, ಡೈರೆಕ್ಷನ್ ಟೀಮ್ಗೆ ಯಾವುದೋ ತೊಂದರೆ ಆಗಬಾರ್ದು. ಸೊ ಈ ಥರ ತುಂಬ ಇನ್ವಾಲ್ವ್ ಆಗಿರೋರು ಅಪ್ಪು ಸರ್. ಕತೆಲ್ 100% ಇನ್ವಾಲ್ವ್ಮೆಂಟ್ ಇತ್ತು, ಬಟ್ ಅವರು ಲಿಬರ್ಟಿನ ಡೈರೆಕ್ಟರ್ಗೆ ಜಾಸ್ತಿ ಬಿಡೋರು, ಸಜೆಷನ್ಸ್ ಕೊಡೋರು ಕ್ಯಾಸ್ಟಿಂಗ್ ವೈಸ್, ಈ ಕ್ಯಾರೆಕ್ಟರ್ಗೆ ಇವ್ರನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ರಂಗಣ್ಣನ ಕ್ಯಾರೆಕ್ಟರ್ ಇರ್ಬೋದು, ರಂಗಣ್ಣಂದು ಫಸ್ಟೇ ನಾವು ಕನ್ಕ್ಲೂಡ್ ಮಾಡಿದ್ವಿ ರಂಗಣ ಮಾಡ್ತಾರೆ ಅಂತ, ಬಟ್ ನಾವು ಯಾವಾಗ ಅಪ್ಪು ಸರ್ಗೆ ಹೋಗಿ ಹೇಳಿದ್ವಿ ಅವ್ರು ಭಾಳ ಖುಷಿಪಟ್ರು, ಯಾಕಂದ್ರೆ ರಂಗಣ್ಣ ಆಸ್ ಅನ್ ಆರ್ಟಿಸ್ಟ್ ಅಮೇಝಿಂಗ್, ಪ್ಲಸ್ ಅಪ್ಪು ಸರ್ಗೆ ಭಾಳ ಕ್ಲೋಸ್ ಇದ್ರು, ಆ್ಯಂಡ್ ಅವ್ರು ಹೇಳೋರು ಈ ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಶನ್ ಆಗುತ್ತೆ ರಂಗಣ ಮಾಡಿದ್ರೆ ಅಂತ. ಆಮೇಲೆ ಎಲ್ಲ ಕ್ಯಾರೆಕ್ಟರ್ ಕಾಸ್ಟಿಂಗ್ ಆಗೋಕ್ಕಿಂತ ಮುಂಚೆ ನಾವೊಂದು 5 ಆಪ್ಷನ್ಸ್ ಕಳಿಸ್ತಾ ಇದ್ವಿ ಈಚ್ ಕ್ಯಾರೆಕ್ಟರ್ಗೆ, ಆಮೇಲೆ ಅವರು ಅದನ್ನು ಕನ್ಕ್ಲೂಡ್ ಮಾಡಿ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡೋರು.